ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಣದ ದೇವತೆ ಆಗಿರುವಂಥ ಈ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಾವು ಹಣದ ವಿಚಾರದಲ್ಲಿ ಸ್ವಲ್ಪ ಸದೃಢರಾಗೇ ಇರ್ತೀವಿ, ಆದರೆ ಇದ್ದಕ್ಕಿದ್ದಂತೆ ಹಣದ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ, ಸಾಲ ಹೆಚ್ಚಾಗ್ತಾ ಹೋಗುತ್ತೆ. ಇಂತಹ ಸಮಯದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಒಲಿಸ್ಕೊಂಡ್ರೆ ಈ ಹಣದ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೋಬೇಕಾದ್ರೆ ಮನೆಯನ್ನು ಸ್ವಚ್ಛವಾಗಿ ಇಡಬೇಕಾಗತ್ತೆ. ಕೊಳಕು ಗಲೀಜು ಜಾಗ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮೀಯ ದೇವಿಯ ಒಂದು ಸಾನ್ನಿಧ್ಯ ಇರೋದಿಲ್ಲ. ಹಾಗಾಗಿ ಆದಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಮನೆಯ ಮೂಲೆ ಮೂಲೆಗಳಲ್ಲಿ ಜಾಡ್ ಕಟ್ಟೋದಕ್ಕೆ ಬಿಡಬೇಡಿ, ಅದು ದಾರಿದ್ರ್ಯದ ಸಂಕೇತವಾಗಿದೆ. ಹಾಗಾಗಿ ಹಾಗೆ ಒಂದು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಅದನ್ನೆಲ್ಲ ನೀಟಾಗಿ ಸ್ವಚ್ಛಗೊಳಿಸಿ, ಹಾಗೆ ರಾತ್ರಿ ಮಲಗುವಾಗ ಎಂಜಿಲ್ ಪಾತ್ರೆಗಳನ್ನ ಹಾಗೆ ಬಿಟ್ಟುಬಿಟ್ಟು ಮಲಗುವಂಥದ್ದು ಇಂತಹ ಅಭ್ಯಾಸವನ್ನು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ರಾತ್ರಿನೇ ಎಲ್ಲ ಪಾತ್ರೆಗಳನ್ನು ತೊಳೆದು ಹಾಗೆ ಗ್ಯಾಸ್ ಸ್ಟವನ್ನು ನೀಟಾಗಿ ಒರೆಸಿ ಆನಂತರ ನೀವು ಮಲಗಬೇಕಾಗತ್ತೆ. ಇನ್ನು ಸುಮಾರು ಜನ ಮಾಡುವಂಥ ತಪ್ಪು ಏನಂದರೆ, ಯಾವಾಗಲೂ ದುಡ್ಡನ್ನು ಎಣಿಸುವಾಗ ಎಂಜಲನ್ನು ತಾಗಿಸಿ ಈ ದುಡ್ಡನ್ನು ಎಣಿಸೋವಂಥ ಅಭ್ಯಾಸ ಇರುತ್ತೆ. ಖಂಡಿತವಾಗಲೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಅನ್ನೋದು ಲಕ್ಷ್ಮಿ, ಹಾಗಾಗಿ ಲಕ್ಷ್ಮಿಯನ್ನು ಎಂಜಲಿನಿಂದ ಮುಟ್ಟೋದು ಮಹಾಪರಾಧ. ಹಾಗಾಗಿ ಹಣವನ್ನು ಎಣಿಸುವಾಗ ಯಾವುದೇ ಕಾರಣಕ್ಕೂ ಎಂಜಲನ್ನು ತಾಗಿಸೋದು ಬೇಡ. ಇನ್ನು ಮೂರನೆಯದು, ಯಾವುದೇ ಕಾರಣಕ್ಕೂ ಮುಸ್ಸಂಜೆ ಸಮಯದಲ್ಲಿ ಕಸವನ್ನು ಗುಡಿಸೋದು, ಈ ಕಸ ಗುಡಿಸುವಂಥ ಪೊರಕೆಯನ್ನು ಕಾಲಲ್ಲಿ ತುಳಿಯುವಂಥದ್ದು ಒದೆಯುವಂಥದ್ದು ಖಂಡಿತವಾಗ್ಲೂ ಮಾಡಬೇಡಿ. ಪೊರಕೆಯನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ, ಹಾಗಾಗಿ ಯಾವುದೇ ಕಾರಣಕ್ಕೂ ಒದೆಯೋದು ತುಳಿಯೋದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಹಾಗೆ ನಿಲ್ಲಿಸಿ ಇಡಬಾರ್ದು ಪೊರಕೆಯನ್ನು, ಯಾರಿಗೂ ಕಾಣಿಸಂತೆ ಮುಚ್ಚಿಡಬೇಕಾಗತ್ತೆ. ಇನ್ನು ನಾಲ್ಕನೆಯದು, ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಆಕರ್ಷಣೆ ಮಾಡುವಂಥ ವಸ್ತುಗಳನ್ನು ತಂದಿಡಬೇಕಾಗತ್ತೆ. ಕವಡೆ, ಗೋಮತಿ ಚಕ್ರ, ಶಂಖ, ಶ್ರೀಚಕ್ರ, ನವಿಲ್ಗರಿ, ಕನ್ನಡಿ, ಈ ರೀತಿ ವಸ್ತುಗಳನ್ನು ನೀವು ಮನೆಯಲ್ಲಿ ಇಡಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಹಣದ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ಶ್ರೀಚಕ್ರವನ್ನು ತಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪ್ರತಿನಿತ್ಯವೂ ಕೂಡ ಅರ್ಚನೆ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಬೇಗನೆ ನಿಮ್ಮ ಹಣ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಶ್ರೀಚಕ್ರಕ್ಕಾಗಲಿ ಅಥವಾ ಲಕ್ಷ್ಮಿಯ ವಿಗ್ರಹಕ್ಕಾಗಲಿ ಪ್ರತಿ ಶುಕ್ರವಾರದಂದು ನೀವು ಕಮಲದ ಬೀಜದಿಂದ ಅಥವಾ ಬಟ್ಲಡಿಕೆಯಿಂದ ಅಥವಾ ಕಮಲದ ಹೂಗಳಿಂದ ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡುವಂಥದ್ದು ಅಷ್ಟೋತ್ತರಗಳನ್ನು ಹೇಳಿಕೊಂಡು ಕೂಡ ತುಂಬಾ ಒಳ್ಳೆಯದು. ಹಾಗೆ ಪ್ರತಿ ಶುಕ್ರವಾರ ಸಂಜೆ ಸಮಯದಲ್ಲಾಗ್ಬೋದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಾಗ್ಬೋದು ತಲೆ ಸ್ನಾನ ಮಾಡಿ ಬಿಳಿ ಅಥವಾ ಒಂಥರ ಕ್ರೀಮ್ ಕಲರ್ ಬಣ್ಣದ ವಸ್ತ್ರವನ್ನು ತೊಟ್ಟು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಉಪ್ಪಿನ ದೀಪ ಹಚ್ಚೋದು ಕೂಡ ತುಂಬಾ ಒಳ್ಳೆಯದು. ಶುಕ್ರವಾರದ ದಿನ ಸಾಧ್ಯವಾದರೆ ಬಿಳಿ ವಸ್ತ್ರಗಳನ್ನಾಗ್ಬೋದು, ಸಕ್ಕರೆ, ಧಾನ್ಯಗಳನ್ನು ಬೇರೆಯವರಿಗೆ ದಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ ಕೆಲವೊಂದು ಸಲಹೆಗಳನ್ನು ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರೆಯದೆ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.